ಪ್ರಿಯ ವೀಕ್ಷಕರೇ ನಮಸ್ಕಾರ. ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಯಾರಾದರೇನು ವಿಧಿಯ ಕಣ್ಣು ಬಿಡದು ಯಾರನು ಏನಿದ್ದರೇನು ಎಲ್ಲ ಮಣ್ಣು ನುಂಗು ನೋವನು ಇದ್ದೋರು ಗುಡಿಯೊಳಗೆ ಇರದೋರು ಆಚೆಗೆ ಏನಿದು ದೇವನೇ ವಿಧಿಯ. ಮಾನವಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಕುರುಡಿ ಗ್ರಾಮದಲ್ಲಿ ಕುರುಬ ಜನಾಂಗದ ರೈತನಾದ ರಮೇಶ ತಂದೆ ಲಿಂಗಪ್ಪ ಎಂಬ ರೈತನ ಎತ್ತುಗಳು ಸುಮಾರು 1,50,000 ಬೆಲೆ ಬಾಳುವ ಎತ್ತುಗಳು. ಮೇವಿನ ಬವಣೆಯಲ್ಲಿ ಕಟ್ಟಿಹಾಕಿರುವ ಎತ್ತುಗಳು ನಿನ್ನೆ ಸಾಯಂಕಾಲ 4 ಗಂಟೆ ಸುಮಾರಿಗೆ ಮೋಡದಲ್ಲಿ ಗುಡುಗು ಮಿಂಚು ಸಿಡಿಲು ಕಾಣಿಸಿಕೊಂಡು ಮೇವಿನ ಬಣವೆಯಲ್ಲಿರುವ ಎತ್ತುಗಳಿಗೆ ಸಿಡಿಲು ಬಡಿದು 2 ಎತ್ತುಗಳು ಸಾವನ್ನಪ್ಪಿದ ದಾರುಣ ಘಟನೆ ಕುರುಡಿ ಗ್ರಾಮದಲ್ಲಿ ನಡೆದಿದೆ. ಇದನ್ನು ಸುದ್ದಿ ತಿಳಿದ ತಕ್ಷಣ ಗ್ರಾಮದ ಎಲ್ಲಾ ರೈತರು ಸಿಡಿಲು ಬಡಿದ ಘಟನಾ ಸ್ಥಳಕ್ಕೆ ಹೋಗಿ ರೈತರು ನೋಡಿದಾಗ 2 ಎತ್ತುಗಳು ಸಾವನ್ನಪ್ಪಿದವು. ತಕ್ಷಣ ಅದೇ ಗ್ರಾಮದ ರೈತರು ಪಶು ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದಾಗ ಘಟನಾ ಸ್ಥಳಕ್ಕೆ ಪಶು ವೈದ್ಯಾಧಿಕಾರಿ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಕಂದಾಯ ಅಧಿಕಾರಿಗಳು ಘಟನಾ ಸ್ಥಳವನ್ನು ಪರಿಶೀಲನೆ ಮಾಡಿ ಸಿಡಿಲು ಬಡಿದು ಸಾವನ್ನಪ್ಪಿದ ಎತ್ತುಗಳ ಭಾವಚಿತ್ರಗಳನ್ನು ತೆಗೆದುಕೊಂಡು ಮುಂದಿನ ತನಿಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುತ್ತೇವೆ ಮತ್ತು ತಮಗೆ ನಾವು ಪರಿಹಾರ ಒದಗಿಸಿಕೊಡುತ್ತೇವೆ ಎಂದು ರೈತನಾದ ರಮೇಶ್ ತಂದೆ ಲಿಂಗಪ್ಪನವರಿಗೆ ಸಾಂತ್ವನ ಹೇಳಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕುರುಡಿ ಗ್ರಾಮದ ಪಶು ವೈದ್ಯಾಧಿಕಾರಿ ಖಾಜಾ ಹುಸೇನ್ ಮತ್ತು ಕಂದಾಯ ಅಧಿಕಾರಿಗಳು ಹನುಮಂತಪ್ಪ, ಗ್ರಾಮ ಲೆಕ್ಕಾಧಿಕಾರಿ ಅಶೋಕ್, ಊರಿನ ಹಿರಿಯ ಮುಖಂಡರು ಮತ್ತು ಊರಿನ ಗ್ರಾಮದ ಸಮಸ್ತ ರೈತ ಬಾಂಧವರು ಉಪಸ್ಥಿತರಿದ್ದರು. ಏನಾಗಿತ್ತು? ಸಿಡಿಲು ಬಿದ್ದದ ಹೆಂಗೆ? ಸಿಡಿಲು ಬಿದ್ದದ ಯಾರಿಗಂತ ತಿಳಿಸಿದ್ದದ? ಡಾಕ್ಟರ್ ಬಂದು ಫೋಟೋ ಹೊಡ್ಕೊಂಡಾಗ ಗರಳದಿನ್ನಿ ವೀರನಗೌಡ, ಮಹಾಯುಧ ನ್ಯೂಸ್, ರಾಯಚೂರು.